ಬಿಗ್ ಬಾಸ್ ಕಾರ್ಯಕ್ರಮದ ಇತಿಹಾಸ ನಿಮಗೆ ಗೊತ್ತೇ? ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಜನಗಳಿಗೆ ಮುಖ ಪರಿಚಯವಿರುವವರನ್ನು ಒಂದು ಸುಂದರವಾದ ಅರಮನೆಯಲ್ಲಿ 3 ತಿಂಗಳ ಕಾಲ ಕೂಡಿ ಹಾಕಿ ಆಟ ಆಡಿಸುವುದೇ ಬಿಗ್ ಬಾಸ್ ಉದ್ದೇಶ. ಪ್ರಾರಂಭದಲ್ಲಿ ಈ ಕಾರ್ಯಕ್ರಮ ಹಿಟ್ ಆಗೋದಿಲ್ಲ ಎಂದು ಭಾವಿಸಿದ್ದರು. ಆದರೆ ಕಿರುತೆರೆಯಲ್ಲಿ ಬಿಗ್ ಬಾಸ್ ಹುಟ್ಟಿಸಿದ ಹವಾ ಯಾರೂ ಊಹಿಸಿರಲಿಲ್ಲ. ಅಷ್ಟರ ಮಟ್ಟಿಗೆ ಯಶಸ್ಸು ಕಂಡಿತ್ತು. ಒಬ್ಬೊಬ್ಬರು ಒಂದೊಂದು ವ್ಯಕ್ತಿತ್ವವನ್ನು ಹೊಂದಿರುವ ಬಿಗ್ ಬಾಸ್ ಮಂದಿಯನ್ನು ಒಂದುಗೂಡಿಸುವ ಕಾರ್ಯಕ್ರಮವಿದು. ಜನಪ್ರಿಯತೆಗೆ ತಕ್ಕಂತೆ ದುಡ್ಡು, ಇದು ನಾಟಕವಲ್ಲ ಎಂದಿದ ಬಿಗ್ ಬಾಸ್. ಆದರೆ ಕೆಲವೊಂದು ಬಾರಿ ನಾಟಕದ ವ್ಯಕ್ತಿತ್ವ ಹೊರಬೀಳುತ್ತದೆ. ಕಾರ್ಯಕ್ರಮ ಪ್ರಾರಂಭಿಸುವಾಗ ಸ್ವಲ್ಪ ಹಿಂಜರಿಕೆ ಇತ್ತು. ವೀಕ್ಷಕರನ್ನು ಎಷ್ಟರ ಮಟ್ಟಿಗೆ ಆಕರ್ಷಿಸುತ್ತದೆ ಎಂಬ ಭಯವು ಬಿಗ್ ಬಾಸ್ ತಂಡಕ್ಕೆ ಇತ್ತು. ಕನ್ನಡದಲ್ಲಿ ಬಿಗ್ ಬಾಸ್ ಸತತ 4 ಆವೃತ್ತಿಗಳನ್ನು ಪೂರೈಸಿದ್ದು ಈಗ 5ನೇ ಆವೃತ್ತಿಯನ್ನು ಪ್ರಾರಂಭಿಸಿದೆ. ಈ ಬಾರಿ ಕಿಚನ್ ಟೈಮ್ ಹೊಸ ಅನ್ವೇಷಣೆಯಾಗಿದೆ. ಕಿಚನ್ ಟೈಮ್ ವಿತ್ ಸುದೀಪ್ ಕಾರ್ಯಕ್ರಮದಲ್ಲಿ ಒಂದೊಂದು ವಾರ ಒಬ್ಬೊಬ್ಬ ಸೆಲೆಬ್ರಿಟಿಗಳು ಬರುತ್ತಾರೆ. ಇದರಲ್ಲಿ ಅತ್ಯಾಕರ್ಷಕವಾಗಿದ್ದು ವಿಜಯ್ ಪ್ರಕಾಶ್ ಬಂದ ಸಂಚಿಕೆ, ಏಕೆಂದರೆ ಅಡುಗೆಯ ಜೊತೆ ಆಡಿನ ಸುರಿಮಳೆಯೇ ಧರೆಗಿಳಿದಿತ್ತು. ದಕ್ಷಿಣ ಭಾರತದಲ್ಲಿ ಫೇಮಸ್ ಆಗಿದ್ದು ಕನ್ನಡಕ್ಕೆ ಬಂದ ಮೇಲೆ, ನಂತರ ತೆಲುಗು ತಮಿಳಿನಲ್ಲಿ ಪ್ರಾರಂಭವಾಯಿತು. ಬಿಗ್ ಬಾಸ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಾನದಂಡ ಸಮಾಜದ ವಿವಿಧ ಮುಖಗಳನ್ನು ಹೊರತೆಗೆಯುವುದಾಗಿದೆ. ಈ ಕಾರ್ಯಕ್ರಮ ವಾಸ್ತವ ಬದುಕಿನ ಚಿತ್ರಣವನ್ನು ನಮ್ಮ ಮುಂದೆ ಇಡುತ್ತದೆ. ಇಷ್ಟೆಲ್ಲ ಉದ್ದೇಶವನ್ನು ಹೊಂದಿರುವ ಕಿರುತೆರೆಯಲ್ಲಿ ಪ್ರಾರಂಭವಾದ ಕಾರ್ಯಕ್ರಮ ಮೊದಲು ಪ್ರಾರಂಭವಾಗಿದ್ದು ಹಾಲಿವುಡ್ನಲ್ಲಿ, ನಂತರ ಇದು ಭಾರತದಲ್ಲಿ ಕೆಲವು ಬದಲಾವಣೆ ಮಾಡಿಕೊಂಡು ಪ್ರಾರಂಭಿಸಲಾಯಿತು. 1999 ನೆದರ್ಲ್ಯಾಂಡ್ನ ವಿರೋನಿಕಾ ಟಿವಿಯಲ್ಲಿ ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದ ಹೆಸರು ಬಿಗ್ ಬ್ರದರ್ ಎಂಬುದಾಗಿತ್ತು. ಅಂದಿನ ಮಟ್ಟಿಗೆ ಹೊಸ ರೀತಿಯ ಪ್ರಯೋಗವಾಗಿ ಈ ಕಾರ್ಯಕ್ರಮ ಪ್ರಾರಂಭವಾಯಿತು ಹಾಗೂ ಕಾರ್ಯಕ್ರಮ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿತು. ನಂತರ UK, ಜರ್ಮನಿ, ಬೆಲ್ಜಿಯಂ, ಸ್ಪೇನ್, ಇಟಲಿ, ಸ್ವಿಟ್ಜರ್ಲ್ಯಾಂಡ್ ಹೀಗೆ ಅನೇಕ ದೇಶಗಳಲ್ಲಿ ಇದರ ಹವಾ ಶುರುವಾಯಿತು. ಇದೇ ಬಿಗ್ ಬ್ರದರ್ ಶೋನಲ್ಲಿ ಶಿಲ್ಪಾ ಶೆಟ್ಟಿ ಭಾಗವಹಿಸಿ ಗೆದ್ದಿದ್ದರು. ನಂತರ 2006 ಸೋನಿ ನೆಟ್ವರ್ಕ್ನಲ್ಲಿ ಬಿಗ್ ಬಾಸ್ ಆಗಿ ಭಾರತದಲ್ಲಿ ಪ್ರಾರಂಭವಾಯಿತು. ಉತ್ತರ ಭಾರತದಲ್ಲಿ ಮೊದಲು ಬಂದ 9 ಆವೃತ್ತಿಯನ್ನು ಪೂರ್ಣಗೊಳಿಸಿದೆ. ನಂತರ ದಕ್ಷಿಣ ಭಾರತದ ಟಿವಿ ಮಾಧ್ಯಮದಲ್ಲಿಯೇ ಮೊದಲು ಕನ್ನಡದಲ್ಲಿ ಪ್ರಾರಂಭವಾದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ವಿಜಯ ರಾಘವೇಂದ್ರ, ಅಕುಲ್ ಬಾಲಾಜಿ, ಶ್ರುತಿ, ಪ್ರಥಮ್ ಹೀಗೆ 4 ಆವೃತ್ತಿಯ ವಿನ್ನರ್ಸ್ ಆಗಿದ್ದಾರೆ. 5ನೇ ಆವೃತ್ತಿಯಲ್ಲಿ ಕೆಲವು ರೀತಿಯ ಬದಲಾವಣೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದೆ. 5ನೇ ಆವೃತ್ತಿಯಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದು ಕಾದು ನೋಡೋಣ. ಪ್ರಿಯಾಂಕಾ, JTV ನ್ಯೂಸ್ ಡೆಸ್ಕ್.